श्री राम समर्थ आज्ञापालने वाय धोंडोपन देशपांडेयवरिगे श्री महाराजर मेले विलक्षण निष्ठे इत्तु। अवरु श्री महाराजर दर्शनक्कागि मेलिंद मेले गोंदावलिगे बरुत्तिद्दरु। बरुवाग तम्म इच्छे अनुसार बंदरु, तिरुगि होगुवाग श्री महाराजर इच्छे अनुसार होगुत्तिद्दरु। इदु अवर नियमवागित्तु। ಒಮ್ಮೊಮ್ಮೆ ಎರಡು ಮೂರು ದಿನಗಳಾದ ಮೇಲೆ ತಿರುಗಿ ಹೋಗಲು ಅನುಮತಿ ಪ್ರಾಪ್ತವಾದರೆ, ಒಮ್ಮೊಮ್ಮೆ ಎರಡು ತಿಂಗಳಾದರೂ ತಿರುಗಿ ಹೋಗಲು ಅನುಮತಿಯೇ ಸಿಗುತ್ತಿರಲಿಲ್ಲ. ಎಷ್ಟೋ ವೇಳೆ ಮನೆಯ ಕೆಲಸಗಳು ಅರ್ಧಕ್ಕೆ ನಿಂತಿರುತ್ತಿದ್ದವು. ಶ್ರೀ ಮಹಾರಾಜರು ಕೂಡ ಅವುಗಳ ಬಗ್ಗೆ ವಿಚಾರಿಸುತ್ತಿದ್ದರು, ಆದರೆ ತಿರುಗಿ ಹೋಗು ಎಂದು ಅನ್ನುತ್ತಿರಲಿಲ್ಲ. ಒಮ್ಮೆ ಇದೇ ರೀತಿ ಧೋಂಡೋಪಂತರು ಬಹಳಷ್ಟು ದಿವಸ ಇದ್ದ ಮೇಲೆ ಶ್ರೀ ಮಹಾರಾಜರ ಅನುಮತಿ ಪಡೆಯಲು ಹೋದರು. ದಾರಿಯಲ್ಲಿ ತಿನ್ನುವುದಕ್ಕಾಗಿ ಶ್ರೀ ಮಹಾರಾಜರೇ ಬೇಳೆಯ ಹಾಗೂ ಜೋಳದ ಹಿಟ್ಟು ಕಟ್ಟಿಕೊಟ್ಟು ಹೋಗುವಾಗ ನನಗೆ ಭೆಟ್ಟಿಯಾಗಿ ಹೋಗಿರಿ ಎಂದು ಹೇಳಿದರು. ಧೋಂಡೋಪಂತರು ಚಕ್ಕಡಿಯಲ್ಲಿ ಸಾಮಾನು ಇಟ್ಟು ಶ್ರೀ ಮಹಾರಾಜರ ಅನುಮತಿ ಪಡೆಯಲು ದೇವಸ್ಥಾನಕ್ಕೆ ಬಂದರು. ಧೋಂಡೋಪಂತರು ಮಾರುತಿ ಹತ್ತಿರ ನಿಂತಿದ್ದರು. ರಾತ್ರಿ ಸುಮಾರು 8 ಗಂಟೆ ಆಗಿತ್ತು. ಅಷ್ಟರಲ್ಲಿ ಶ್ರೀ ಮಹಾರಾಜರು ಅಲ್ಲಿಗೆ ಬಂದರು. ಆಗ ಧೋಂಡೋಪಂತರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದು ನಿಂತುಕೊಂಡರು. ಆಗ ಶ್ರೀ ಮಹಾರಾಜರು, ಧೋಂಡೋಪಂತ್ ಹೊರಟಿರುವಿರಾ? ಸ್ವಲ್ಪ ಹೀಗೆ ನಿಂತುಕೊಂಡಿರಿ, ನಾನು ಈಗ ಬಂದು ಬಿಡುತ್ತೇನೆ ಎಂದು ಹೇಳಿ ಶ್ರೀ ಮಹಾರಾಜರು ಕೋಣೆಯ ಒಳಗೆ ಹೋದರು. ಈಗ ಬರುತ್ತಾರೆ, ಆಮೇಲೆ ಬರುತ್ತಾರೆ ಎಂದು ವಿಚಾರ ಮಾಡುತ್ತಾ ಧೋಂಡೋಪಂತರು ಹಾಗೆಯೇ ನಿಂತಿದ್ದರು. ಬರಬರುತ್ತಾ ರಾತ್ರಿಯೆಲ್ಲ ಕಳೆದು ಹೋಯಿತು. ಬೆಳಗಿನ 4 ಹೊಡೆಯಿತು. ಆಗ ಶ್ರೀ ಮಹಾರಾಜರು ಹೊರಗೆ ಬಂದರು. ಧೋಂಡೋಪಂತರು ಮಾರುತಿಯ ಹತ್ತಿರ ಜಪ ಮಾಡುತ್ತಾ ನಿಂತಿರುವುದನ್ನು ನೋಡಿ ಶ್ರೀ ಮಹಾರಾಜರು, ಅರೆ ನೀವು ಇನ್ನೂ ಹೋಗಿಲ್ಲವೇ? ಇರಲಿ, ಒಳ್ಳೆಯದಾಯಿತು, ಈಗ ಊಟ ಉಡುಗೆ ಮುಗಿಸಿಕೊಂಡು ಆಮೇಲೆ ಹೋಗಿರಿ ಅಂದರು. ಧೋಂಡೋಪಂತರು ಶ್ರೀ ಮಹಾರಾಜರ ಶಬ್ದವೆಂದರೆ ಪ್ರತ್ಯಕ್ಷ ಭಗವಂತನ ಶಬ್ದವೆಂದು ತಿಳಿಯುತ್ತಿದ್ದರು. ಮುಂದೆ ಒಮ್ಮೆ ನಿಷ್ಠೆ ಬಗ್ಗೆ ಮಾತು ಹೊರಟಾಗ ಶ್ರೀ ಮಹಾರಾಜರು ಭಗವಂತನವರಿಗೆ ಕೂಡಲೇ ಮುಟ್ಟಿಸುವ ಆಜ್ಞಾಪಾಲನೆಯಂಥ ಬೇರೆ ಮಾರ್ಗವಿಲ್ಲ, ಆದರೆ ಅದು ಸಾಧಿಸಬೇಕಾಗುತ್ತದೆ ಅಷ್ಟೇ. ಧೋಂಡೋಪಂತರಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅದು ಸಾಧಿಸಿತ್ತು. ಯಾರು ಆಜ್ಞೆ ಪಾಲಿಸುತ್ತಾರೋ ಅವರ ಅಹಂಕಾರವು ಅವರಿಗರಿಯದಂತೆ ನಷ್ಟವಾಗಿ ಹೋಗುತ್ತದೆ. ಅಲ್ಲದೆ ಆಜ್ಞಾ ಪಾಲಿಸಿದರೆ ಜವಾಬ್ದಾರಿಯು ಸದ್ಗುರುಗಳ ಕಡೆಗೆ ಹೋಗುತ್ತದೆ. ಆದ್ದರಿಂದ ಅವರ ಆಜ್ಞೆಯೆಂದು ನಾಮ ತೆಗೆದುಕೊಳ್ಳಬೇಕು. ಅದರಿಂದ ಬೇಗನೆ ಶ್ರೀರಾಮನ ದರ್ಶನವಾಗುತ್ತದೆ. ಯಾರ ಆಜ್ಞೆ ಪಾಲಿಸುವುದಿರುತ್ತದೆಯೋ ಅವರು ಆಜ್ಞೆ ಮಾಡಲು ಯೋಗ್ಯವಾಗಿರಬೇಕಾಗುತ್ತದೆ ಎಂಬುದು ಅಷ್ಟೇ ನಿಜವಾಗಿರುತ್ತದೆ ಎಂದು ಹೇಳಿದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.